ಇವತ್ತು ಡೆಸ್ಟಿನಿ ಆಫ್ ದ ನೇಷನ್ ಶೇಪ್ಸ್ ಇನ್ ದ ಕ್ಲಾಸ್ ರೂಮ್ ಅಂತ ಹೇಳ್ತಾರೆ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂ ಅವರು. ಸೊ ಕ್ಲಾಸ್ ರೂಮ್ಸ್ನ ನಾವು ಎಂಪವರ್ ಮಾಡಿದ್ರೆ ಈ ದೇಶದ ಭವಿಷ್ಯ ಅತ್ಯುನ್ನತ ಮಟ್ಟಕ್ಕೆ ಹೋಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಓದಿರೋ ನನ್ನಂಥ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮದಲ್ಲಿ ಓದಿರೋ ನನ್ನಂಥ ವಿದ್ಯಾರ್ಥಿಗಳು ಇವತ್ತು ವಿಧಾನಸೌಧಕ್ಕೆ ತಲುಪಿದೀವಿ ಅಂದರೆ ಇದು ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಸಾಮರ್ಥ್ಯ ಅಂತ ಹೇಳಕ್ ಬಯಸ್ತೇನೆ. ಇನ್ನೊಂದು ಸಭಾಧ್ಯಕ್ಷರೇ, ಇವತ್ತು ಕನ್ನಡ ಮಾಧ್ಯಮ ಶಾಲೆಯನ್ನ ಮತ್ತಷ್ಟು ನಾವು ಸ್ಟ್ರೆಂಥನ್ ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಈ ಇಂಗ್ಲಿಷ್ ಶಿಕ್ಷಣದ ಹಿಂದೆ ಬಿದ್ದಿರತಕ್ಕಂಥ ಬಹಳಷ್ಟು ಜನಕ್ಕೆ ನಾನೊಂದು ಮಾತು ಹೇಳ್ತೀನಿ. ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ ಸಭಾಧ್ಯಕ್ಷರೇ, ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇದೆ ಅಂತ ನಾನು ಭಾವಿಸಿರೋನು. ಇವತ್ತು ಡೆಸ್ಟಿನಿ ಆಫ್ ದ ನೇಷನ್ ಶೇಪ್ಸ್ ಇನ್ ದ ಕ್ಲಾಸ್ ರೂಮ್ ಅಂತ ಹೇಳ್ತಾರೆ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂ ಅವರು. ಸೊ ಕ್ಲಾಸ್ ರೂಮ್ಸ್ನ ನಾವು ಎಂಪವರ್ ಮಾಡಿದ್ರೆ ಈ ದೇಶದ ಭವಿಷ್ಯ ಅತ್ಯುನ್ನತ ಮಟ್ಟಕ್ಕೆ ಹೋಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಓದಿರೋ ನನ್ನಂಥ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮದಲ್ಲಿ ಓದಿರೋ ನನ್ನಂಥ ವಿದ್ಯಾರ್ಥಿಗಳು ಇವತ್ತು ವಿಧಾನಸೌಧಕ್ಕೆ ತಲುಪಿದೀವಿ ಅಂದರೆ ಇದು ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಸಾಮರ್ಥ್ಯ ಅಂತ ಹೇಳಕ್ ಬಯಸ್ತೇನೆ. ಇನ್ನೊಂದು ಸಭಾಧ್ಯಕ್ಷರೇ, ಇವತ್ತು ಕನ್ನಡ ಮಾಧ್ಯಮ ಶಾಲೆಯನ್ನ ಮತ್ತಷ್ಟು ನಾವು ಸ್ಟ್ರೆಂಥನ್ ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಈ ಇಂಗ್ಲಿಷ್ ಶಿಕ್ಷಣದ ಹಿಂದೆ ಬಿದ್ದಿರತಕ್ಕಂಥ ಬಹಳಷ್ಟು ಜನಕ್ಕೆ ನಾನೊಂದು ಮಾತು ಹೇಳ್ತೀನಿ. ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ ಸಭಾಧ್ಯಕ್ಷರೇ, ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇದೆ ಅಂತ ನಾನು ಭಾವಿಸಿರೋನು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.